ವೇದಿಕೆ ಮೇಲಿರುವ ನನ್ನ ಪ್ರೀತಿಯ ಉಪ್ಪಿ ಸರ್ ಕಿಚ್ಚ ಸರ್ ನನ್ನ ಇವತ್ತು ಕಬ್ಜ ಆಗೋದಕ್ಕೆ ಕಾರಣಕರ್ತರು ನನ್ನ ಎರಡು ಲೆಜೆಂಡರಿಗಳು ಇನ್ನೊಬ್ಬ ಲೆಜೆಂಡರಿ ಸರ್ ಶಿವಣ್ಣ ನಾನು ಯಾವತ್ತೂ ನನ್ನ ಸ್ವಂತ ಅಣ್ಣ ನನಗೆ ಮಾತ್ರ ಇಡೀ ಕರ್ನಾಟಕಕ್ಕೆ ಅಣ್ಣ ಇವತ್ತು ಬರಬೇಕಾಗಿತ್ತು ಕೇರಳದಲ್ಲಿ ಬಂದಿಲ್ಲ ಮೂರು ಜನ ಸಹಕಾರದಿಂದ ಈ ಕಬ್ಜ ಆಗಿದೆ ನಾನು ಒಬ್ಬನಿಂದ ಅಲ್ಲ ಟೀಮ್ ವರ್ಕ್ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತೀನಿ ಅವರ ಬರ್ತ್ಡೇ ದಿನ ಕಬ್ಜ ಬಿಡುಗಡೆ ಆಗ್ತಿರೋದು ವೈಯಕ್ತಿಕವಾಗಿ ನಿರ್ಮಾಪಕರಾಗಿ ಡೈರೆಕ್ಟರ್ ಆಗಿ ನಾನು ತುಂಬ ಹೆಮ್ಮೆ ಪಡ್ತೀನಿ ಇದರ ಒಂದು ಮೋಷನ್ ಪೋಸ್ಟರ್ ಬಂದಾಗ ಅಪ್ಪು ಸರ್ ನನಗೆ ಫೋನ್ ಮಾಡಿ ಹೇ ಚಂದ್ರು ಇದ್ರ ಎಲ್ಲ ಪ್ರಮೋಷನ್ಗೂ ನಾನು ನಿಲ್ತೀನಿ ಏನು ಮಾಡಿದೀಯ ನೀನು ಅಂತೇಳಿ ದಿಢೀರ್ ಅಂತ ಸೆಟ್ಟಿಗೆ ಬಂದ್ಬಿಡೋರು ಇವತ್ತು ಅಂಥ ಒಂದು ದೇವರು ನಮ್ಮ ಮುಂದೆ ಇಲ್ಲ ಇಲ್ಲಿ ಎಲ್ಲೋ ಇದ್ದಾರೆ ಅಂತ ಭಾವಿಸ್ತಾ ಕಬ್ಜ ಬಗ್ಗೆ ಎರಡೇ ಮಾತಾಡ್ತೀನಿ ಕಬ್ಜ ಉಪ್ಪಿ ಸರ್ ಕತೆ ಹೇಳಿ ಶುರು ಮಾಡಿದೆ ಅದೊಂದು ಶುರುವಾದಾಗ ಒಂದು ಬಂಗಾರದ ಕಿರೀಟ ಇದೆಲ್ಲ ಚೆನ್ನಾಗಿ ಆಗ್ತಾ ಇತ್ತು ನಾನು ಕಬ್ಜ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅಂದ್ಕೊಂಡಿಲ್ಲ ಅದು ಕಬ್ಜ ಆಗಿದ್ದು ದೀಪು ಸರ್ ಹತ್ರ ಹೋದೆ ದೀಪು ಸರ್ ಒಂದು ಬಂಗಾರದ ಕಿರೀಟ ಮಾಡಿದ್ದೀನಿ ಇದೊಂದು ಒಂದು ಪಾತ್ರ ಇದೆ ಇದು ಡೈಮಂಡ್ ಸರ್ ಅದಕ್ಕೆ ಡೈಮಂಡ್ ಇಟ್ಟರೆ ಪರಿಪೂರ್ಣ ಆಗುತ್ತೆ ಅಂದೆ ನಿಜಕ್ಕೂ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನಾನು ಇವತ್ತು ಇಬ್ಬರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಯಾವತ್ತೋ ಮಾಡಿದರೆ ಲೆಜೆಂಡರೀಸ್ ದೀಪು ಸರ್ ಒಂದೇ ಮಾತು ಹೇಳಿದ್ರು ವಿಜುವಲ್ ನೋಡಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ನಿಂಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಅದ್ಭುತವಾದ ಪಾತ್ರ ನಾನು ಮಾಡ್ತೀನಿ ಅಂತ ನನಗೆ ಸಪೋರ್ಟ್ ಮಾಡಿದ್ರು ಆ ಸಪೋರ್ಟ್ ಇವತ್ತು ಕಬ್ಜ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟಿಗೆ ಗುಡ್ಸೋದಾಗಿರೋದು ಆ ಡೈಮಂಡು ಕೂಡ ಅದು ತುಂಬ ಇಂಪಾರ್ಟೆಂಟು ಹಾಗೆ ಎಲ್ಲ ಆಯಿತು ಶಿವಣ್ಣ ಸರ್ ಸಿಕ್ಕಾಗ ಇದು ನೋಡಿ ಅವರು ಖುಷಿಪಟ್ರು ಅಣ್ಣ ಇದ್ರು ಇನ್ನೊಂದು ಈ ಥರ ಹೆಂಗೆ ಇದೆಯಾ ನಾನು ಪಾತ್ರ ಅಂತಂದೆ ಅಯ್ಯೋ ಸುದೀಪ್ ಸರ್ ಏನ ಮಾಡಿದ್ರು ಅಂದಮೇಲೆ ಉಪ್ಪಿ ಸರ್ ಸಿನಿಮಾ ಇವತ್ತು ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರ ಪರಿಶ್ರಮ ಶಿವಕುಮಾರ್ ಇರ್ಬೋದು ರವಿ ಬಸ್ರವರು ಮತ್ತು ನಮ್ಮ ಕ್ಯಾಮ್ರಾಮನ್ ಏಜೆ ಅವ್ರದ್ದೊಂದು ಹತ್ತು ಜನ ಹುಡುಗರು ಟೀಮು ಇದರ ಮೇಲಾಗಿ ಒಬ್ಬರ ಹೆಸರು ನಾನು ಹೇಳಲೇಬೇಕು ಕಬ್ಜ ಆಗೋದಕ್ಕೆ ಒಂದು ಶಕ್ತಿ ಬೇಕು ಆ ಶಕ್ತಿ ನನಗೆ ನನ್ನ ಸ್ವಂತ ಅಣ್ಣ ನನಗೆ ಮೈಲಾರಿ ಸಿನಿಮಾ ಕೊಟ್ಟರು ಕಷ್ಟದಲ್ಲಿದ್ದಾಗ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೂ ಅವರೇ ಪ್ರೊಡ್ಯೂಸರ್ ಅಲ್ಲದೆ ಹೋದರೂ ಪ್ರೊಡ್ಯೂಸರ್ ಅವರೇ ನನ್ನ ಹಿಂದೆ ನಿಂತು ಮಾಡು ನಾನಿದ್ದೀನಿ ಅಂತ ಪ್ರತಿ ಕಡೆ ನನಗೆ ಸಪೋರ್ಟ್ ಕೊಡ್ತಾ ಇರೋದು ನಮ್ಮ ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್ ಸರ್ ಬಹಳ ವರ್ಷಗಳ ಹಿಂದೆನೆ ಕರ್ನಾಟಕದಲ್ಲಿ ತಾಜ್ ಮಹಲ್ ಮತ್ತೆ ಚಾರ್ ಮಿನಾರ್ ಕಟ್ಟಿದವ್ರು ನೀವು ಇವಾಗ ಇಡೀ ಭಾರತವನ್ನ ವಿಶ್ವವನ್ನ ಕಬ್ಜಾ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಈ ಸಿನಿಮಾ ಮೂಲಕ ಅದಾಗ್ಲಿ ಅನ್ನೋದೇ ನಮ್ಮ ಆಸೆ